ಪ್ರಾರ್ಥನೆ ಅಂದ್ರೆ ನೀವು ದೇವರಿಗೆ ಏನ್ ಮಾಡಬೇಕು ಅಂತ ಹೇಳ್ತೀರಾ. ನೀವು ದೇವರ ಸಲಹೆಗಾರ ಅಂತ ಅಂದ್ಕೊಂಡಿದ್ದೀರಾ. ಧ್ಯಾನ ಅಂದ್ರೆ ನೀವು ತೆಪ್ಪಗಿರಿ ಅಂತ. ನೀವು ತೆಪ್ಪಗಿದ್ರೆ ನಿಮ್ಗೇನಾಗ್ಬೇಕೋ ಅದೆಲ್ಲ ಆಗುತ್ತೆ. ಭೌತಿಕತೆಯನ್ನು ಮೀರಿದ ಆಯಾಮನ ಸ್ಪರ್ಶಿಸೋದಂದ್ರೆ ನೀವು ಭೌತಿಕತೆಯ ಮೂಲನ ಸ್ಪರ್ಶಿಸಕ್ಕೆ ಬಯಸ್ತೀರಿ ಅಂತ. ಭೌತಿಕತೆಯ ಮೂಲ ಅಂತ ಹೇಳಿದಾಗ ಅದರ ಅರ್ಥ ಏನಂದ್ರೆ ನಿಮಗೆ ಸೃಷ್ಟಿಲಿ ಆಸಕ್ತಿ ಇಲ್ಲ, ಆದರೆ ಸೃಷ್ಟಿಯ ಮೂಲದಲ್ಲಿ ಆಸಕ್ತಿ ಇದೆ. ನೀವು ಅಲ್ಲಿಗೆ ಹೋಗಿ ಸೃಷ್ಟಿಕರ್ತನ ಮುಂದೆ ನಿಲ್ಲೋದಾದರೆ ಕನಿಷ್ಠ ಅಲ್ಲಿ ನಿಮ್ಮ ವಿಚಾರಗಳನ್ನು ಕೆಳಗಿಡಬೇಕು. ಹೌದು ತಾನೆ? ನಿಮ್ಮ ವಿಚಾರಗಳನ್ನು ಸ್ವಲ್ಪ ಹೊತ್ತು ಕೆಳಗಿಡಬೇಕು ಸೃಷ್ಟಿಕರ್ತ ಇಲ್ಲಿದ್ದಾಗ. ಹೌದು ತಾನೆ? ಅವನೇ ಅಲ್ವೇ ಅತ್ಯಂತ ದೊಡ್ಡ ವಿಚಾರ. ಅದು ಹೇಗಂದ್ರೆ, ಪೆನ್ಸಿಲ್ವೇನಿಯಾದಲ್ಲಿ ಒಬ್ಬ ವ್ಯಕ್ತಿ ಇದ್ದ. ನೀವೆಲ್ಲಿ ಅವರು? ಓ, ಅಲ್ಲಿ ಮಳೆಯಾಗುತ್ತೆ, ಪ್ರವಾಹ ಬರೋಲ್ಲ. ಅದಕ್ಕೆ ನಾವು ಸಿಯಾಟಲ್ ಅನ್ನ ಸಮುದ್ರ ತೀರದಲ್ಲಿ ಇಟ್ಟಿದ್ದೀವಿ. ಇಲ್ಲದಿದ್ರೆ ಅಲ್ಲಿ ಪ್ರವಾಹ ಬರುತ್ತೆ, ನಿಮಗೆ ಗೊತ್ತಲ್ಲ. ಪೆನ್ಸಿಲ್ವೇನಿಯಾದಲ್ಲಿ ಒಬ್ಬ ವ್ಯಕ್ತಿ ಇದ್ರು. ಒಂದು ಬಾರಿ ಅಲ್ಲಿ ದೊಡ್ಡ ಪ್ರವಾಹ ಬಂತು. ಒಂದು ಜೋಕಲ್ಲಿ ಮತ್ತೊಂದು ಜೋಕ್ ಇದ್ರೆ ಪರವಾಗಿಲ್ವಾ? ಪ್ರವಾಹ ಏರಕ್ಕೆ ಶುರುವಾಯಿತು, ನೀರು ತುಂಬ್ಕೋತಿತ್ತು. ಅಲ್ಲೊಬ್ಬ ಉತ್ಸಾಹಿ ಯುವ ಪತ್ರಕರ್ತ ಇದ್ದ. ಪ್ರತಿ ಹಂತನೂ ಪ್ರತಿ ಗಂಟೆಗೂ ಪ್ರವಾಹ ಯಾವ ರೀತಿ ಏರ್ತಿದೆ ಅಂತ ವರದಿ ಮಾಡ್ತಿದ್ದ. ನಿಮಗೆ ಗೊತ್ತಲ್ಲ, ಅದೇ ಪತ್ರಿಕೋದ್ಯಮ. ಯಾರಾದರೂ ಮುಳುಗ್ತಿದ್ರೆ ಜಗತ್ತಿಗೆ ಹೇಳಬೇಕು, ಈ ಮನುಷ್ಯ ಮುಳುಗ್ತಿದ್ದಾನೆ ನೋಡಿ, ಈ ವ್ಯಕ್ತಿ ಮುಳುಗ್ತಿದ್ದಾನೆ. ವಿಡಿಯೋ ಹಿಡಿದು ಒಬ್ಬ ವ್ಯಕ್ತಿ ಹೇಗೆ ಮುಳುಗ್ತಾನೆ ಅಂತ ಎಲ್ರಿಗೂ ತೋರಿಸೋದು. ಕ್ಯಾಮೆರಾ ಬಿಸಾಕಿ ಆ ಮನುಷ್ಯನ ಪ್ರವಾಹದಿಂದ ಪಾರು ಮಾಡೋದಲ್ಲ, ನೀವು ಒಬ್ಬ ವ್ಯಕ್ತಿ ಪ್ರವಾಹದಲ್ಲಿ ಹೇಗೆ ಮುಳುಗುತ್ತಾನೆ ಅನ್ನೋದನ್ನು ಇಡೀ ಜಗತ್ತಿಗೆ ತೋರಿಸ್ಬೇಕು. ಆಗಿನ ದಿನಗಳಲ್ಲಿ ವಿಡಿಯೋ ಕ್ಯಾಮ್ರಾ ಇರಲಿಲ್ಲ, ಕೇವಲ ಮೋರ್ಸ್ ಕೋಡ್ನಿಂದ ವರದಿ ಕಳಿಸ್ತಿದ್ರು. ತನ್ನ ವರದಿಯಲ್ಲಿ ಕಣ್ಣಿಗೆ ಕಟ್ಟೋ ಥರ ಬರೆದಿದ್ದ. ದೇವರು ಕೂತ್ಕೊಂಡು ನೋಡ್ತಾ ಇರೋ ಹಾಗೇನೆ ಪೆನ್ಸಿಲ್ವೇನಿಯಾದ ಈ ಭಾಗದಲ್ಲಿ ನೀರು ತುಂಬುತ್ತಾ ಇತ್ತು, ಮನೆಗಳು ಮುಳುಗುತ್ತಾ ಇದ್ವು, ಮತ್ತು ಹೀಗೆ ಹಾಗೆ ಕಣ್ಣಿಗೆ ಕಟ್ಟುವಂತಹ ಶಬ್ದಗಳಲ್ಲಿ. ತಕ್ಷಣ ಸಂಪಾದಕರಿಂದ ಪ್ರತ್ಯುತ್ತರ ಬಂತು, ಪ್ರವಾಹ ಬಿಡು, ದೇವರ ಸಂದರ್ಶನ ಮಾಡು. ದೇವರು ಕೂತ್ಕೊಂಡು ನೋಡ್ತಾ ಇದ್ದಾನ? ಅವರ ಯೋಚನೆ ದೇವರು ಅಲ್ಲೇ ಎಲ್ಲೋ ಇರಬೇಕು ಅಂತ. ಪ್ರವಾಹ ಬಿಡು, ದೇವರ ಸಂದರ್ಶನ ಮಾಡು. ದೇವರ ಸಂದರ್ಶನ ಅಂತ ಮಾಡೋಕ್ಕಾಗಲಿಲ್ಲ. ಪ್ರವಾಹ ಏರ್ತಾ ಇತ್ತು, ತುಂಬ ಮನೆಗಳು ಮುಳುಗಿದ್ವು, ಅನೇಕ ಜನ ಸತ್ರು, ಆದರೆ ಒಬ್ಬ ಮನುಷ್ಯ ಬದುಕಿದ. ಬದುಕಿದ ವ್ಯಕ್ತಿ ನ್ಯೂಯಾರ್ಕ್ ಪಟ್ಟಣಕ್ಕೆ ಹೋದ. ಅಲ್ಲಿ ಜನರ ಜೊತೆ ತನ್ನ ಅನುಭವ ಹಂಚಿಕೊಂಡ. ತಾನು ಹೇಗೆ ಪೆನ್ಸಿಲ್ವೇನಿಯಾ ಪ್ರವಾಹದಿಂದ ಪಾರಾದೆ, ಅದರಲ್ಲಿ ಎಷ್ಟೆಲ್ಲ ಜನ ಪ್ರಾಣ ಕಳ್ಕೊಂಡ್ರು, ಜನ ಸೇರಿದ್ರು. ಆಮೇಲೆ ಅವನು ಬಾಸ್ಟನ್ಗೆ ಹೋದ. ಅಲ್ಲಿ ಪೆನ್ಸಿಲ್ವೇನಿಯಾದ ಫ್ಲಡ್ಡಿಂದ ಹೇಗೆ ಪಾರಾದೆ ಅನ್ನೋ ಬಗ್ಗೆ ಮಾತಾಡ್ದ. ಮತ್ತಷ್ಟು ಜನ ಸೇರಿದ್ರು. ಆಮೇಲೆ ಅವನು ಸಿಯಾಟಲ್ಗೆ ಬಂದ. ಅಲ್ಲೂ ಅದನ್ನೇ ಹಂಚಿಕೊಂಡ, ಬಹಳ ಜನ ಕೇಳಕ್ಕೆ ಬಂದರು. ಆಮೇಲೆ ಸಾರ್ವಜನಿಕ ಸಭೆಗಳಲ್ಲಿ ಪಟ್ಟಣದಿಂದ ಪಟ್ಟಣಕ್ಕೆ ಪ್ರವಾಸ ಮಾಡ್ತಾ ತಾನು ಹೇಗೆ ಪೆನ್ಸಿಲ್ವೇನಿಯಾ ಪ್ರವಾಹದಿಂದ ಬದುಕುದೆ ಅಂತ ಭಾಷಣ ಮಾಡಿದ. ಅಮೆರಿಕದಲ್ಲಿ ಒಬ್ಬ ಪ್ರಸಿದ್ಧ ಭಾಷಣಕಾರ ಆದ. ಆಮೇಲೆ ಸ್ವಾಭಾವಿಕವಾಗಿ ನಿಮಗೆ ಗೊತ್ತಲ್ಲ, ಪ್ರತಿಯೊಬ್ಬ ಅಮೆರಿಕನ್ ತನ್ನ ಜೀವಮಾನದಲ್ಲಿ ಒಂದಾದರೂ ಪುಸ್ತಕ ಬರೀಬೇಕು. ಅವನು ಪುಸ್ತಕ ಬರೆದ, ಪೆನ್ಸಿಲ್ವೇನಿಯಾ ಪ್ರವಾಹದಿಂದ ತಾನು ಹೇಗೆ ಪಾರಾಗಿ ಬಂದೆ. ಪುಸ್ತಕ ಬಹಳ ಪ್ರಸಿದ್ಧವಾಯಿತು, ಎಲ್ಲ ಕಡೆ ಭಾಷಣ ಮಾಡಿದ. ಅವನ ಖ್ಯಾತಿ ಅಂತಾರಾಷ್ಟ್ರೀಯ ಮಟ್ಟ ತಲುಪಿತು. ಕೋಟ್ಯಾಧಿಪತಿಯಾದ, ಮಿಲಿಯಗಟ್ಟಲೆ ಪುಸ್ತಕ ಮಾರಾಟ ಆದವು. ತನ್ನ ಪೂರಾ ಜೀವನ ಅವನು ಮಾತಾಡಿದ್ದು ಬರೀ ಒಂದು ವಿಷಯದ ಮೇಲೆ, ಪೆನ್ಸಿಲ್ವೇನಿಯಾ ಪ್ರವಾಹದಿಂದ ಬದುಕಿದ್ದು. ಮತ್ತೆ ಒಂದು ದಿನ ಅವನು ತೀರ್ಕೊಂಡ, ಪ್ರವಾಹದಿಂದ ಅಲ್ಲ. ಮತ್ತೆ
ಅಲ್ಲಿ ಜನರ ಗುಂಪು ಸೇರಿತ್ತು. ಅವನು ಪರ್ಲಿ ಗೇಟ್ ಮೂಲಕ ಹೋದ. ಅಲ್ಲಿ ಒಂದು ಜನರ ಗುಂಪಿತ್ತು. ಅವನಿಗೆ ಅಲ್ಲಿ ಮಾತಾಡೋ ಅವಕಾಶ ಇತ್ತು. ಕೆಲವರು ಮಾತಾಡಬಹುದಿತ್ತು. ತನ್ನ ಸುತ್ತ ಇರೋರಿಗೆ ಹೇಳ್ದ ತಾನು ಪೆನ್ಸಿಲ್ವೇನಿಯಾ ಪ್ರವಾಹದಿಂದ ಬದುಕುಳಿದು ಬಂದ ಅನುಭವದ ಬಗ್ಗೆ. ಯಾರೋ ಒಬ್ಬರು ಮೊಣಕೈಯಿಂದ ತಿವಿದು ಹೇಳಿದರು, ಕೇಳುಗರಲ್ಲಿ ನೋಹ ಇದ್ದಾರೆ. ಹಾಗಾಗಿ ನೀವು ಈ ಸೃಷ್ಟಿಯ ಮೂಲದ ಮುಂದೆ ನಿಂತು ನಿಮ್ಮ ವಿಚಾರಗಳನ್ನು ಎಸಿಬೇಡಿ. ನೀವು ಅವನ ವಿಚಾರ. ಹೌದು, ನೀವು ಅವನ ವಿಚಾರಗಳ ಒಂದು ಆಕೃತಿ ಅಷ್ಟೇ. ಅವನು ತನ್ನ ವಿಚಾರನ ಹಿಂದೆ ಪಡೆದ್ರೆ ನೀವು ಇರೋಲ್ಲ. ಹಾಗಾಗಿ ನಿಮ್ಮ ವಿಚಾರಗಳನ್ನು ಇಡಬೇಡಿ. ಇದೇ ಧ್ಯಾನದ ಜೀವಾಳ. ಪ್ರಾರ್ಥನೆ ಅಂದರೆ ನೀವು ದೇವರಿಗೆ ಏನು ಮಾಡಬೇಕು ಅಂತ ಹೇಳ್ತೀರಾ. ನೀವು ದೇವರ ಸಲಹೆಗಾರ ಅಂದುಕೊಂಡಿದ್ದೀರಾ. ಧ್ಯಾನ ಅಂದರೆ ನಿಮ್ಮ ಮಿತಿಗಳನ್ನು ಅರ್ಥ ಮಾಡಿಕೊಂಡಿದ್ದೀರಾ. ಈಗ ನೀವು ತೆಪ್ಪಗಿರ್ಬೇಕು. ನೀವು ತೆಪ್ಪಗಿದ್ರೆ, ಸುಮ್ಮನೆ ತೆಪ್ಪಗಿದ್ರೆ ಎಲ್ಲ ಮಟ್ಟಗಳಲ್ಲೂ ನಿನಗೇನಾಗಬೇಕೋ ಅದೆಲ್ಲ ಆಗುತ್ತೆ. ಕೊಡ್ತಿರೋ ತರಬೇತಿ ಎಲ್ಲ ಸುಮ್ಮನೆ ತೆಪ್ಪಗಿರೋ ಥರ ಮಾಡಕ್ಕೆ. ನಿಮ್ಮ ಮೂರ್ಖ ವಿಚಾರಗಳನ್ನು ಸೃಷ್ಟಿಕರ್ತನ ಕಡೆ ಎಸಿಬೇಡಿ. ಸುಮ್ಮನೆ ತೆಪ್ಪಗಿರಿ.